ಅಶೋಕ್ ರೈ ಅರ್ಪಿಸುವ ಆರಾಧ್ಯ ಸುನಿ ಕ್ರಿಶನ್ಸ್ ಅವರ ಪ್ರಸಾದ್ ಆರಾಧ್ಯ ಅವರ ನಿರ್ಮಾಣದಲ್ಲಿ ನಿರ್ಮಾಣ ಆಗ್ತಿರೋಂಥ ಚಿತ್ರ ತಂದೆ. ಈ ಒಂದು ಚಿತ್ರನ ಆ್ಯಕ್ಚುಲಿ ಒಂದು ವರ್ಷದಿಂದ ಪ್ಲ್ಯಾನ್ ಮಾಡಿ ಮಾಡ್ತಿರೋವಂಥದ್ದು. ತುಂಬ ಬೇರೆ ರೀತಿಯಾದಂಥ ಸಬ್ಜೆಕ್ಟು ದಂಧೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಎಲ್ಲರೂ ಬೇರೆ ರೀತಿ ಅಂದ್ಕೊಳ್ತಾರೆ. ಲೀಗಲಾಗಿ ಮಾಡಿದ್ರೆ ವ್ಯಾಪಾರ, ಇಲ್ಲೀಗಲಾಗಿ ಮಾಡಿದ್ರೆ ದಂಧೆ. ಈ ದಂಧೆ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಕಥೆಯನ್ನು ನಾನು ರಿವಾಲ್ವ್ ಮಾಡೋಕ್ಕೆ ಹೋಗಲ್ಲ. ನಾಳೆ ದಿನ ಸ್ಕ್ರೀನ್ ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ. ಈ ಚಿತ್ರದಲ್ಲಿ ಹಿರಿಯರು ಕಿರಿಯರು ಎಲ್ಲ ಕಲಾವಿದರು ಸೇರಿ ಮಾಡ್ತಾಯಿದ್ದೀರಿ. ಮುಖ್ಯ ಪಾತ್ರದಲ್ಲಿ ಶಶಿಕುಮಾರ್ ಸರ್ ಇದ್ದಾರೆ ಮತ್ತು ನಾಯಕಿಯಾಗಿ ನೇಹಾ ಸಕ್ಸೇನಾ ಅವರಿದ್ದಾರೆ. ಮತ್ತು ಮತ್ತೊಂದು ಮುಖ್ಯ ಪಾತ್ರಕ್ಕೆ ತೆಲುಗಿನ ಒಬ್ಬ ಸ್ಟಾರು ಜೊತೆ ಮಾತುಕತೆ ನಡೀತಾ ಇದೆ. ಡೇಟ್ ಕೂಡ ಫೈನಲ್ ಆಗಿದೆ, ಗೊತ್ತಾಗಬೇಕಷ್ಟೇ ಇನ್ನು. ಅದು ಬಿಟ್ಟರೆ ಇನ್ನು ಹೊಸ ಪ್ರತಿಭೆಗಳಾದಂಥ ಚೇತನ್, ಅಜಯ್, ರವಿ, ಕಾವ್ಯ, ಅದು ಬಿಟ್ಟು ಅಳಬರಾದಂಥ ಶೋಭರಾಜ್ ಅವರು, ಹೊನ್ನವಳ್ಳಿ ಕೃಷ್ಣ, ಸಂಗೀತ ಮುಂತಾದವರು ನಡೆಸ್ತಾ ಇದ್ದಾರೆ ಈ ಮೂವಿ ದಂಧೆ. ಈ ಮೂವಿದಲ್ಲಿ ನನ್ನ ಪಾತ್ರ ಆ್ಯಕ್ಚುಲಿ ಇಟ್ಸ್ ಲೈಕ್ ಹಿಯರ್ ಶೇಡ್ ಬರುತ್ತೆ. ಫಸ್ಟ್ ಶೇಡ್ ಲೈಕ್ ಕಂಪ್ಲೀಟ್ಲಿ ಅ ವಿಲೇಜ್ ಕ್ಯಾರೆಕ್ಟರ್ ಗರ್ಲ್. ಸೆಕೆಂಡ್ ಹಾಫಿಂದ ಫುಲ್ ಗ್ಲಾಮರ್, ಫುಲ್ ಬೋಲ್ಡ್ ಆ್ಯಂಡ್ ವೆರಿ ಆ್ಯಟಿಟ್ಯೂಡ್ ಇನ್ ಅ ಸ್ಟ್ರಾಂಗ್ ಗರ್ಲ್ ಲೈಕ್ ಟಾಮ್ ಬಾಯ್ ಕೈಂಡ್. ಸಾರಿ, ಐ ಕೆನಾಟ್ ಟೆಲ್ ದ ಫುಲ್ ಸ್ಟೋರಿ. ಇಟ್ಸ್ ಅ ಸ್ಟೋರಿ ಅಬೌಟ್ ಅ ಮದರ್ ಆ್ಯಂಡ್ ಡಾಟರ್, ವಾಟ್ ಅನ್ ಆಲ್ ಅ ಮದರ್ ವಿಲ್ ಡೂ ಟು ಗೆಟ್ ಹರ್ ಡಾಟರ್ ಬ್ಯಾಕ್. ಸೊ ಇಟ್ಸ್ ದ ಕಂಪ್ಲೀಟ್ ಸ್ಟೋರಿ ಇಸ್ ದಿಸ್, ಅ ಸ್ಟೋರಿ ಅಬೌಟ್ ಅ ಡಾಟರ್ ಆ್ಯಂಡ್ ಮದರ್. ಸೊ ಇಟ್ಸ್ ಲೈಕ್ ಐ ಆಮ್ ಪ್ರಿಟಿ ಎಕ್ಸೈಟೆಡ್ ಅಬೌಟ್ ಇಟ್ ಬಿಕಾಸ್ ಅಗೇನ್ ಐ ವಿಲ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ರೋಲ್, ಗೋನ್ ಬಿ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಂಟೈರ್ ಮೂವಿ ಆನ್ ಮೈ ಶೋಲ್ಡರ್ಸ್ ಆ್ಯಂಡ್ ಮೇಕಿಂಗ್ ಶೋರ್ ದಟ್ ಐ ಕಮ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಡೈರೆಕ್ಟರ್ ಇನ್ ದ ಎಂಟೈರ್ ಟೀಮ್. ಇಟ್ಸ್ ಲೈಕ್ ಡೂಯಿಂಗ್ ಟೂ ಡಿಫ್ರೆಂಟ್ ಶೇಡ್ಸ್, ಇಟ್ಸ್ ರಿಯಲಿ ಅ ಟಫ್ ಟಾಸ್ಕ್. ಅಟ್ ದ ಸೇಮ್ ಟೈಮ್ ಬೀಂಗ್ ವೆರಿ ಸಿಂಪಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅ ವೆರಿ ಟಫ್ ಗರ್ಲ್ ಆ್ಯಂಡ್ ಐ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಶೇಡ್. ಸೊ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಹೋಮ್ ವರ್ಕ್ ಫಾರ್ ದ್ಯಾಟ್. ಐ ವಿಲ್ ಬಿ ಟೇಕಿಂಗ್ ಸಮ್ 15-20 ಡೇಸ್ ಗ್ಯಾಪ್ ಆಲ್ಸೋ ಇನ್ ಬಿಟ್ವೀನ್ ಟು ಗೆಟ್ ಟ್ರೈನ್ಡ್ ಮೈಸೆಲ್ಫ್ ಟು ಡೂ ದ ಸೆಕೆಂಡ್ ಶೇಡ್. ಆರಾಧ್ಯ ಸಿನಿ ಕ್ರಿಯೇಷನ್ಸ್ ಎಂಬ ನನ್ನ ಸ್ವಂತ ಒಂದು ಬ್ಯಾನರ್ನ ನಿರ್ಮಾಣ ಮಾಡಿ ದಂಧೆಯ ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀವಿ. ಮೊದಲು ಶಂಕರ್ನನ್ನು ಭೇಟಿಯಾದಾಗ ಒಂದು ಫಿಲಮ್ ಮಾಡೋಣ ಅಂತ ಹೇಳಿದ್ರು ಶಂಕರ್ ನನಗೆ. ನಾನು ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಸಮಾಜಕ್ಕೆ ಯಾವುದೋ ಸಂದೇಶ ಕೊಡಬೇಕಾದ್ರೆ ಚಿತ್ರೋದ್ಯಮ ಮಾಧ್ಯಮಕ್ಕಿಂತ ಬೇರೆ ಯಾವುದು ಚಿತ್ರೋದ್ಯಮ ಅದ್ರ ಮುಂದೆ ಕೊಡೋಣ ಅಂತ ಒಂದು ಇದನ್ನು. ನಾನು ಸುಮಾರು 3 ವರ್ಷ ಆಯಿತು ಈ ಸಿನಿಮಾ ಲ್ಯಾಂಡಿಗೆ ಬಂದು. ಫಸ್ಟು ಸಿನಿಮಾದಲ್ಲಿ ಅಕ್ಷತೆ ಅಂತ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಟೈಸನ್ ಅಂತ ಒಂದು ಸಿನಿಮಾ ಮಾಡಿದೆ, ತಲೆ ಬಾಚ್ಕೊಳ್ಳಿ ಪೌಡ್ರ್ ಹಚ್ಕೊಳ್ಳಿ ಅಂತ ಒಂದು ಸಿನಿಮಾ ಮಾಡಿದೆ, ಉಗ್ರಂ ಅಂತ ಒಂದು ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಬಂದೆ. ಸೀರಿಯಲ್ ಆಗಿ ಒಂದು 5-6 ಸೀರಿಯಲ್ ಮಾಡಿದ್ದೀನಿ ಸರ್. ಕಲರ್ಸಲ್ಲಿ ಅಗ್ನಿಸಾಕ್ಷಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ, ಅನುರೂಪ ಅಂತ ಒಂದು ಸೀರಿಯಲ್ ಮಾಡಿದ್ದೆ, ಆಮೇಲೆ ಪರಿಣಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಚಕ್ರಾಯುವ ಕಸ್ತೂರಿ ಚಾನಲ್ಗೆ, ಮತ್ತು ಮಿಲನ ಅಂತ ಸುವರ್ಣ ಚಾನಲ್ಗೆ ಸೀರಿಯಲ್ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಗಿರಿಜಾ ಕಲ್ಯಾಣ ಅಂತ ಕಲರ್ ಸೂಪರ್ಗೆ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಸರ್. ನನ್ನ ಹೆಸರು ರವಿ ಅಂತ, ನಾನು ಮೈಸೂರಿಂದ ಬಂದಿರೋದು. ಆ್ಯಕ್ಚುಲಿ ನಾನು ಮಾಡ್ಲಿಂಗ್ ಫೀಲ್ಡಿಂದ ಬಂದಿದ್ದು. ನಾನು ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಮೈಸೂರು, ಮಿಸ್ಟರ್ ಸೌತ್ ಕರ್ನಾಟಕ ಈ ಥರ ತುಂಬ ಅವಾರ್ಡ್ಸ್ ಬಂದಿದೆ. ಇದಾದಮೇಲೆ ನನಗೆ ಹಿಂಗೆ ಸೀರಿಯಲ್ ಮಾಡೋಣ, ಮೂವಿ ಮಾಡೋಣ ಅಂತ ಒಂದು ಪ್ಯಾಷನ್ ಬಂತು. ಸೀರಿಯಲ್ಗೆ ಹೋದೆ, ಅಲ್ಲಿ ಹರಹರ ಮಹಾದೇವ್ ಅನ್ನೋ ಸೀರಿಯಲ್ಗೆ ಸೆಲೆಕ್ಟ್ ಆಯಿತು. ನಾಗದೇವ ಅನ್ನೋ ಕ್ಯಾರೆಕ್ಟರ್ಗೆ ನಾನು ಮಾಡ್ತಿದ್ದೀನಿ, ಅದು ಶೂಟೆಲ್ಲ ಬಂದು ಮುಂಬೈಯಲ್ಲಿದೆ. ಸೊ ಸೀರಿಯಲ್ಲು ಮಾಡ್ತಾ ಮಾಡ್ತಾ ಹಂಗೆ ಮೂವಿನೂ ಸಿಕ್ತು. ಶಂಕರ್ ನಾಗ್ ಸರು ಒಂದಿನ ಕರೆದ್ರು, ಆಡಿಷನ್ ಇಟ್ಕೊಂಡಿದ್ದೀವಿ ಬನ್ನಿ ಅಂತ. ಸೊ ಆಡಿಷನ್ಗೆ ಹೋದೆ, ಪರ್ಫಾರ್ಮ್ ಮಾಡಿದೆ, ಸೆಲೆಕ್ಟು ಆಯಿತು. ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರ್ ಬಂದು MLA ಮಗ, ಫುಲ್ ಪಾಶು, ರಿಚ್ಚು, ಕೈ ತುಂಬ ದುಡ್ಡಿರುತ್ತೆ, ಓಡಾಡ್ಕೊಂಡಿರ್ತಾನೆ. ಸೊ ನನ್ನ ಜೊತೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ನಂದು ಪಾಶ್ ಲೈಫಲ್ಲಿ ಇರ್ತೀನಿ. ನಾನು ಒಂದು 3 ಇಯರ್ಸಿಂದ ಸ್ಟ್ರಗಲಿಂಗ್ ಮಾಡ್ತಾ ಇದ್ದೆ. 2 ಇಯರ್ಸ್ ಮುಂಚೆ ನಾನು ಶಂಕರ್ನಾಗೆ ಮತ್ತು ಒಂದು ಟೀಮ್ ಇತ್ತು, ಆ ಟೀಮ್ ಜೊತೆ ಚರ್ಚೆ ಮಾಡ್ಬೇಕಾದ್ರೆ ಈ ಸಿನಿಮಾ ಮಾಡಬೇಕು ಅಂತ ಎಲ್ಲ ಸೇರಿ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ವಿ. ಮತ್ತು ಈ ಸಿನಿಮಾದಲ್ಲಿ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇದರಲ್ಲಿ 4 ಜನ ಹುಡುಗರು ಇರ್ತಾರೆ, ಹುಡುಗರಲ್ಲಿ ನಾನು 4 ಲೀಡ್ ರೋಲಲ್ಲಿ ನಾನು ಒಂದು ಲೀಡ್ ರೋಲ್ ಮಾಡ್ತಾ ಇದ್ದೀನಿ. ಸಿನಿಮಾ ಒಂದೊಳ್ಳೆ ಮೆಸೇಜ್ ಇದೆ. ಎಲ್ಲ ಇವತ್ತು ದಂಧೆ ಮಾಡ್ತಾರೆ, ಬಟ್ ಆ ದಂಧೆಯಿಂದ ಯಾರ್ಯಾರಿಗೇನೇನು ಅನ್ಯಾಯ ಆಗುತ್ತೆ, ದಂಧೆ ಮಾಡೋರು ಲಾಸ್ಟ್ಗೆ ಏನಾಗ್ತಾರೆ, ಇದೊಂದು ಮೆಸೇಜ್.